ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶರಾಜ್. ಇದೀಗ ವಾರ್ತೆಗಳ ವಿವರ. ಮಕ್ಕಳು ಸೇರಿದಂತೆ ಗರ್ಭಿಣಿ ಮಹಿಳೆಯರ ಪೌಷ್ಟಿಕ ಸ್ಥಿತಿಯನ್ನ ಅವಧಿಗೆ ಅನುಗುಣವಾಗಿ ಸುಧಾರಿಸುವುದು ಪೋಷಣ್ ಅಭಿಯಾನದ ಮೂಲ ಉದ್ದೇಶವಾಗಿದೆ ಹೇಗೆಂದು ಪ್ರಭಾರಿ ಶಿಶು ಅಭಿವೃದ್ಧಿ ಯೋಜನಾಕಾರಿ ಮಹೇಶ್ ತಿಳಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಆಜಾದ ನಗರದಲ್ಲಿ ಬುಧವಾರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಲಾಗಿದ್ದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಸಪ್ತಾಹ ಮತ್ತು ಪೋಷಣ್ ಮಾಸಾಚರಣೆ 2021-22 ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ತಾಯಿ ಆರೋಗ್ಯವಾಗಿದ್ದಾಗ ಮಾತ್ರ ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡಲು ಸಾಧ್ಯವಾಗುತ್ತದೆ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಹಿಳೆಯರು, ಕಿಶೋರಿಯರು ಸೇರಿದಂತೆ ಮಕ್ಕಳನ್ನು ಆರೋಗ್ಯವಂತರನ್ನಾಗಿ ರೂಪಿಸುವ ಉದ್ದೇಶದಿಂದ ಇಲಾಖೆ ಜಾರಿಗೆ ತಂದಿರುವ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಮಾತೃವಂದನಾ ಯೋಜನಾ ಸಪ್ತಾಹವನ್ನು ಹಮ್ಮಿಕೊಂಡು ಈ ಎರಡು ಕಾರ್ಯಕ್ರಮಗಳನ್ನು ಜಂಟಿಯಾಗಿ ಮಾಡಲಾಗುತ್ತದೆ. ಈ ಪೋಷಣ ಅಭಿಯಾನದಲ್ಲಿ ಏನಪ್ಪ ಮುಖ್ಯ ಉದ್ದೇಶ ಅಂದರೆ ಮಕ್ಕಳಲ್ಲಿ ಉಂಟಾಗುವ ಕುಂಠಿತ ಬೆಳವಣಿಗೆಯನ್ನು ನಿವಾರಣೆ ಮಾಡೋದು, ಹಾಗೆ ಗರ್ಭಿಣಿ, ಬಾಣಂತಿ ಹಾಗೂ ಕಿಶೋರಿಯರಲ್ಲಿ ರಕ್ತಹೀನತೆಯನ್ನು ಕಡಿಮೆ ಮಾಡೋದು, ಹಾಗೂ ಕಡಿಮೆ ತೂಕ ಮಕ್ಕಳನ್ನು ಕಡಿಮೆ ತೂಕದ ಜನನ ಮಕ್ಕಳನ್ನು ಕಡಿಮೆ ಮಾಡುವಂಥದ್ದು ಕಾರ್ಯಕ್ರಮವನ್ನು ಈ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಹಾಗೂ ಈ ಮಾತೃವಂದನಾ ಯೋಜನೆ ಇನ್ನೊಂದು ಕಾರ್ಯಕ್ರಮ ಇದೆ. ಮಾತೃವಂದನಾ ಕಾರ್ಯಕ್ರಮದಲ್ಲಿ 5000 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಮಾತೃವಂದನಾ ಮೊದಲನೇ ಅರ್ಜಿಯಲ್ಲಿ ನಂತರ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಸರ್ಕಾರ ಜಾರಿಗೆ ತಂದಿರುವ ಮಾತೃವಂದನಾ ಯೋಜನೆಯು ಬಾಣಂತಿಯರು ಸೇರಿದಂತೆ ಗರ್ಭಿಣಿಯರಿಗೆ ಸಹಕಾರಿಯಾಗಲಿದೆ. ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಯೋಜನೆಯಡಿ ಮೂರು ಹಂತದಲ್ಲಿ 5000 ನಗದು ಖಾತೆಗೆ ಜಮಾ ಮಾಡಲಾಗುವುದು ಎಂದರು. ಕದನ್ ಕುಂಟೆ ಇದು ಪಟ್ಪಟ್ಟಿ ಕುಂಟೆ ಸರ್ವೆ ನಂಬರ್ 7ನಲ್ಲಿ ಗೋಮಾಳ ಜಾಗ ಇದೆ. ಅಲ್ಲಿ ನಾವು ಒಂದು ಪಂಪ್ ಹೌಸ್ ಮಾಡೋಕ್ಕೆ ಒಂದು ಸಾಹೇಬರು ಮನೆಯವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿನ ಜನರ ಹಿತ ರಕ್ಷಕ್ಕೆ ಮುಂದಿನ ಪೀಳಿಗೆ ಅದು ಒಳ್ಳೆ ಆಗುವಂಥ ಕಾರ್ಯಕ್ರಮ. ದಯವಿಟ್ಟು ನಿಮ್ಮ ವ್ಯಾಪ್ತಿನಲ್ಲಿ ಮತ್ತು ನಿಮಗೆ ಒಂದು ಅಧಿಕಾರ ಇದೆ, ತಾವು ಈಗಲೇ ನಮಗೆ ಆದೇಶ ಕೊಟ್ಟರೆ ಅದು ನಾಳೆನಿಂದಾನೇ ನಿಮ್ಮ ಕೈನಿಂದಾನೇ ಬುದ್ಧಿ ಪೂಜೆ ಪ್ರಾರಂಭ ಮಾಡಿ ಆ ಒಂದು ಕಾರ್ಯಕ್ರಮ ಈ ಭಾಗಕ್ಕೆ ನಿಮಗೆ ಅನುಕೂಲ ಮಾಡ್ತಾರೆ ಆಗತ್ತೆ ಅಂತೇಳಿ ಆಶಿಸ್ತಾ ತಮಗೆ ಎಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ತಾವು ಮಾಡ್ಕೊಳ್ಬೇಕಂತ ಪುನಃ ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಂದಾನು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಿಎಸ್ ರಾಜೀವ್, ನಗರಸಭೆ ಪೌರಾಯುಕ್ತ ಆರ್ ಶ್ರೀಕಾಂತ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ, ನಗರಸಭೆ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ನಗರಸಭೆ ಆರೋಗ್ಯ ನಿರೀಕ್ಷಕಿ ಶೋಭಾ, ಮುಖಂಡರಾದ ಎಸ್ಎಂ ರಮೇಶ್, ಬಾಬಾಜಾನ್ ಅಮೀರ್, ಪೋಷಣ ಅಭಿಯಾನದ ಸಿಬ್ಬಂದಿ ದೀಕ್ಷಾ, ರೋಜರಾಮಣಿ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ಟಿವಿ, ಶಿಡ್ಲಘಟ್ಟ. ಇಲ್ಲೊಂದು ಬೆಟ್ಟ ಇದೆ. ಆ ಬೆಟ್ಟದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದೆ. ವಿವಿಧ ಅಚ್ಚರಿಗಳಿಗೆ ಹೆಸರುವಾಸಿ ಮತ್ತು ಅಖಂಡ ದೀಪ ಇರುವಂತಹ ಈ ದೇವಾಲಯದಲ್ಲಿ ಸುಸಜ್ಜಿತವಾದ ಗುಡಿ ಇಲ್ಲದ ಕಾರಣ ಇಂದು ನೂತನ ಕಟ್ಟಡದ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಚಾಲನೆ ನೀಡಿದ್ದಾರೆ. ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದ್ದು ಪೂರ್ವಿಕರ ಕಾಲದಿಂದಲೂ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ದೇವಾಲಯದ ಬಳಿ ಇರುವ ದೊಡ್ಡ ಬಂಡೆಯ ಮೇಲೆ ಧ್ವಜಸ್ತಂಭವಿದ್ದು ಇದರ ಮೇಲೆ ಅಖಂಡ ದೀಪವನ್ನ ಹಚ್ಚುತ್ತಾರೆ. ವಿಶಿಷ್ಟತೆ ಏನೆಂದರೆ ಹಚ್ಚಿದ ದೀಪವು ಮಳೆ ಗಾಳಿ ಏನೇ ಬಂದರೂ ದೀಪವು ಹಾರುವುದಿಲ್ಲ, ಹೀಗೆಂಬ ಪ್ರತೀತಿ ಈ ಕ್ಷೇತ್ರದಲ್ಲಿ ಇದೆ. ಊರಿನ ಗ್ರಾಮಸ್ಥರ ದೈವ ಭಕ್ತಿಗೆ ಪಾತ್ರವಾಗಿದೆ. ಎಷ್ಟೋ ಜನ ಕಷ್ಟ ಅಂತ ಬಂದು ಈ ದೇವರ ಬಳಿ ಹರಕೆ ಹೊತ್ತು ದೀಪ ಹಚ್ಚಿ ಹೋದರೆ ಆ ಕಷ್ಟಗಳಿಗೆ ನಿವಾರಣೆ ಸಿಗುತ್ತೆ ಎಂಬ ಊರಿನ ಗ್ರಾಮಸ್ಥರ ನಂಬಿಕೆ ಇದೆ.
ವಿನಾಯಿ ದೇವಾಲಯ ಇರುವುದು ಚಿಕ್ಕಬಳ್ಳಾಪುರ ತಾಲೂಕಿನ ಕೂಗಳತೆ ದೂರದಲ್ಲಿರುವ ದೊಡ್ಡ ಪೈಲಗುರುಕಿ ಗ್ರಾಮದ ಬೆಟ್ಟದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಚಾಲನೆ ನೀಡಿ ಮಾತನಾಡಿದರು. ಆ ಕಾಲದಿಂದಲೂ ನಾವು ನೋಡಿಕೊಂಡು ಬಂದಂತಹ ಪುರಾತನ ದೇವಾಲಯವಿದು. ಹಲವಾರು ಜನ ಬಂದು ಈ ದೇವಾಲಯದ ಸುತ್ತಮುತ್ತ ಇರುವ ಜಾಗ ಕಲ್ಲು ಕೊರೆದು ಕ್ರಷರ್ ಮಾಡಲು ಮುಂದಾಗಿದ್ದರು. ನಾನು ಮುಂದೆ ನಿಂತು ಈ ಜಾಗಕ್ಕೆ ಯಾರು ಬಾರದಂತೆ ಮಾಡಿದ್ದೇನೆ ಮತ್ತು ದೇವಾಲಯ ರಸ್ತೆ ಮತ್ತೆ ಇನ್ನಿತರ ಸೌಲಭ್ಯಕ್ಕೆ 2 ಕೋಟಿ ಹಣ ಬೇಕು, ಅದನ್ನು ಡಾಕ್ಟರ್ ಕೆ ಸುಧಾಕರ್ ಬಳಿ ಚರ್ಚೆ ಮಾಡಿದ್ದೇನೆ ಎಂದರು. ಗ್ರಾನೈಟು, ಬೋರ್ಡರ್ಸು, ಈ ಕೆಲವರೆಲ್ಲ ಇರ್ತಾರಲ್ಲ ನಾಯಕರು, ಈ ಬೆಟ್ಟಕ್ಕೆ ಹಾಕ್ಕೊಂಡಿದ್ರು. ಆವಾಗ ಊರಿನವರು ಸ್ವಾಮಸೇನಹಳ್ಳಿಯವರು ಪ್ಲಸ್ ದೊಡ್ಡಪೇಲ್ ಗುರ್ಕಿಯವರೆಲ್ಲ ಬಂದು ನನಗೆ ಹೇಳಿದ್ದಕ್ಕೆ ನಾನು ಲಾಯರ್ ಚೌಡರೆಡ್ಡಿ ಚಿಕ್ಕಬಳ್ಳಾಪುರದ ಸಿದ್ಧಾಚಾರ್ಯ ನಾನು ಹೋಗಿ ನಮ್ಮ ಸ್ಟೇಟ್ ಇದಾಗಿದ್ದರು ಕಮಿಷನರ್ ಆಗಿದ್ದರು ಗಂಗಾರಾವ್ ಬಡೇರಿಯಾ ಅಂತ, ಅವ್ರ ಮೂಲಕ ಇದನ್ನು ಉಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಊರಿನವ್ರಿಗೆಲ್ಲನೂ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಜನಕ್ಕೆ ದನಕರುಗಳು ಇನ್ನೊಂದು ಮತ್ತೊಂದು ಬೆಕ್ಕು ಇಲ್ಲಿಗೆ ಬರಬೇಕು ಅಂದರೆ ಈ ಬೆಟ್ಟ ಇಲ್ಲದಿದ್ದರೆ ಎಲ್ಲೂ ಮೇಯಿಸೋಕ್ಕಾಗ್ತಾಯಿಲ್ಲ. ಸಾರ್ವಜನಿಕರ ಜಮೀನುಗಳಿದೆಯೇ ಹೊರತು ಸರ್ಕಾರಿ ಜಮೀನುಗಳು ಎಲ್ಲೂ ಇಲ್ಲ. ಅದರಿಂದ ಈ ಬೆಟ್ಟಲ್ಲಿ ಉಳಿಸಿದ್ದೇ ಒಂದು ಈ ಎರಡಳ್ಳಿಗೂ ಒಳ್ಳೆಯ ಉಪಕಾರ ಆಗಿದೆ ಅಂತ ನನ್ನ ಭಾವನೆ. ಅದರಿಂದ ಈ ಬೆಟ್ಟ ಇನ್ನೂ ಇಂಪ್ರೂವ್ ಮಾಡಬೇಕು, ಡೆವಲಪ್ ಮಾಡಬೇಕಾಗುತ್ತೆ. ರೋಡು ಸ್ವಲ್ಪ ಸರಿಯಾಗಿ ಆಗಬೇಕು. ಸುಮಾರು 2 ಕಿಲೋಮೀಟ್ರ್ ರೋಡ್ ಇದೆ, ಇದಕ್ಕೆ ಸುಮಾರು 2 ಕೋಟಿ 2.5 ಕೋಟಿ ಬೇಕಾಗುತ್ತೆ. ನಾನು ಆವಾಗಲೇ ಕೇಳಿದೆ, ಅದಕ್ಕೆ ಏನೋ ಕಮ್ಮಿ ಆದರೆ ಒಂದು 50 ಲಕ್ಷದಲ್ಲೋ 40-20 ಲಕ್ಷದಲ್ಲಿ ಏನಾದರೂ ಮಾಡೋಂಗಿದ್ರೆ ಮಾಡಿಸೋಣ ಅಂತ. 2 ಕೋಟಿ ಅಂದರೆ ಸಚಿವರ ಗಮನಕ್ಕೆ ತರಬೇಕಾಗುತ್ತೆ. ಊರಿನವರೆಲ್ಲ ಬಂದು ಸಚಿವರ ಗಮನಕ್ಕೆ ತಂದು ರೋಡ್ ಮಾಡಿಸ್ಲಿ. ರೋಡ್ ಮಾಡಿಸಿದ ಮೇಲೆ ಇದೆಲ್ಲ ಡೆವಲಪ್ ಆಗುತ್ತೆ. ಒಳ್ಳೆಯ ದೇವಸ್ಥಾನ ಜನಕೇಶವ ಸ್ವಾಮಿನ ವೆಂಕಟರಮಣ ಸ್ವಾಮಿ, ಜನಕೇಶವ ವೆಂಕಟರಮಣ ಸ್ವಾಮಿ ಎರಡೂ ಒಂದೇ, ಆದರೂ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಒಳ್ಳೆ ಆಗುತ್ತೆ. ಇವಾಗ ನಮ್ಮ ಇವುದು ಯಾವುದು ಬೆಟ್ಟ ನಮ್ಮದು ಯಾವುದಪ್ಪ ಅದು ಕುಪ್ಪಳ್ಳಿ ಹತ್ರ ಗೋಪಿನಾಥ ಬೆಟ್ಟ ಯಾವ ರೀತಿ ಡೆವಲಪ್ ಆಗುತ್ತೆ ಅಲ್ಲಿನೂ ಅಷ್ಟೇ. ದೇಶಪಾಂಡೆ ಕಾಲದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಕೊಟ್ಟರು ಬಿಲ್ಡಿಂಗ್ಸ್ಗೆ, ಡಾಕ್ಟರ್ ಮುಖಾಂತರನೇ ಕೊಟ್ಟಿದ್ದು. ಅದು ಸಹ ಒಳ್ಳೆ ಚೆನ್ನಾಗಾಗಿದೆ. ನರೇಗಾ ಇದು ನಿರ್ಮಿತಿ ಕೇಂದ್ರದಿಂದ ರೋಡ್ ಮಾಡಿಸಿದ್ದಾರೆ, ಸುಮಾರು 2.5 ಕೋಟಿವರೆಗೂ ಮಾಡಿಸಿದ್ದಾರೆ. ಅದರಿಂದ ಇಂಥ ಬೆಟ್ಟಗಳನ್ನು ಉದ್ಧಾರ ಮಾಡೋದು ಒಳ್ಳೆಯದು. ಅದು ಬಿಟ್ಟುಬಿಟ್ಟು ಬರೀ ಗ್ರಾನೈಟು ಅದು ಇದು ಮಾಡಿ ಬೆಟ್ಟನೇ ಕರಗಿಸ್ಬಿಟ್ರೆ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಪ್ರಯಾಸದ ಹತ್ರ ಹಿರಿಯನಾಗಮೇಲೆ ಬೆಟ್ಟ ಅದು ಪ್ರಸಿದ್ಧಿಯಾಗಿತ್ತು. ಬಾಲನಾಗಮ್ಮ ಅವನ್ಯಾವನೋ ಇನ್ನೊಬ್ಬ ಮಾಲ್ ಪಕೀರು ಅವರೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ರು. ಎಲ್ಲಿದೆ ಇವತ್ತು ಬೆಟ್ಟ ಅದು ನೋಡೋದಕ್ಕೆ ಎಲ್ಲ ಕರಗೋಯ್ತು. ಈ ರೀತಿ ಆಗಬಾರ್ದು. ಪ್ರಕೃತಿನ ಯಾವತ್ತೂ ನಾವು ಹಾಳು ಮಾಡಬಾರ್ದು. ನಾವು ಮಾಡಿರೋದೆಲ್ಲ ಇದು ಪ್ರಕೃತಿಯಿಂದ ಆಗಿರ್ತಂಥ ಸ್ಥಳಗಳಿವು. ಅದರಿಂದ ಇದನ್ನೆಲ್ಲ ಜನ ಇದನ್ನು ಉಪಯೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನನ್ನ ಭಾವನೆ. ಮಾವು ಮತ್ತು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಕೆವಿ ನಾಗರಾಜು ಮಾತನಾಡಿ, ದೊಡ್ಡ ಪೈಲಗುರುಕಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಒಂದು ಒಳ್ಳೆ ಪುಣ್ಯ ಕಾರ್ಯಕ್ಕೆ ನಮ್ಮ ದೊಡ್ಡ ಮುಖಂಡರಾದ ಪಿಎನ್ ಕೇಶವರೆಡ್ಡಿ ಚಾಲನೆ ಕೊಟ್ಟಿರುವುದು ಸಂತಸದ ವಿಷಯ. ಕೆಲವರು ಈ ಬೆಟ್ಟವನ್ನು ಉಪಯೋಗಿಸಿಕೊಂಡು ಸ್ವಂತ ಹಣ ಮಾಡಿಕೊಳ್ಳುವುದಕ್ಕೆ ಬಂದಿದ್ದರು. ಈ ಭಾಗದ ನಾಯಕರು ಮತ್ತು ಕೇಶವರೆಡ್ಡಿ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಬೆಟ್ಟದ ದೇವಾಲಯವನ್ನು ಉಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ದೊಡ್ಡಪೇಲ್ಗುರ್ಕಿ ಗ್ರಾಮದಲ್ಲಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಬೆಟ್ಟದಲ್ಲಿ ಒಂದು ಒಳ್ಳೆಯ ಪುಣ್ಯ ಕಾರ್ಯ ನಮ್ಮ ಹಿರಿಯ ಮುಖಂಡರು ನಮಗೆಲ್ಲ ದೊಡ್ಡಣ್ಣ ಆಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಿರ್ತಕ್ಕಂಥ ಕೇಶವರೆಡ್ಡಿ ಅಣ್ಣವರ ಅಮೃತ ಹಸ್ತದಿಂದ ಇವತ್ತು ಗುದ್ದಲಿ ಪೂಜೆ ನಡೆದಿದೆ. ಅವ್ರು ಹೇಳಿದ್ದಾರೆ ಇವಾಗ ಈ ಬೆಟ್ಟವನ್ನು ಉಳಿಸ್ಬೇಕಾದ್ರೆ ನಾನು ಭಾಳಷ್ಟು ಹೋರಾಟ ಮಾಡಿದ್ದೀನಿ. ಖಂಡಿತ ನಿಜ, ನನಗೂ ಗೊತ್ತಿದೆ. ಅದು ಇಲ್ಲಿ ಕೆಲವರು ಈ ಒಂದು ಬೆಟ್ಟದಲ್ಲಿ ಏನು ಕ್ರಷರ್ ಮಾಡಬೇಕು, ಇಲ್ಲಿ ಅವರ ಸ್ವಂತಕ್ಕೆ ಹಣ ಮಾಡಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದರು. ಆದರೆ ನಮ್ಮ ಕೇಶವರೆಡ್ಡಿ ಅಣ್ಣವರು ಮತ್ತು ಅವರ ಎಲ್ಲ ನಾಯಕರು, ಈ ಭಾಗದಲ್ಲಿರ್ತಕ್ಕಂಥ ನಾಯಕರು, ಗಂಗಾರಾಮ್ ಬಡೇರಿ ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಕಮಿಷನರ್ ಆಗಿದ್ದರು. ಅವ್ರ ಹತ್ರ ಹೋಗಿ ಇದು ಭಗವಂತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರ್ತಕ್ಕಂಥ ಜಾಗ, ಪುಣ್ಯ ಕಾರ್ಯ, ಇದು ಯಾರಿಗೂ ಕೊಡಬಾರ್ದು ಅಂತೇಳಿ ಅವತ್ತು ಬೆಟ್ಟ ಉಳಿಸಿದ್ದಾರೆ. ಬಹುಶಃ ಇವತ್ತು ಗ್ರಾಮಸ್ಥರು ಭಾಳ ಉತ್ಸಾಹವಾಗಿ ಇದಕ್ಕೆ ಗುದ್ದಲಿ ಪೂಜೆಯನ್ನು ನಮ್ಮೆಲ್ಲರ ಮುಖಾಂತರ ಮಾಡಿಸಿದ್ದಾರೆ. ಇದು ಒಳ್ಳೆಯ ಪ್ರವಾಸಿ ತಾಣವಾಗಿ ಬೆಳಿಬೇಕಾದ್ರೆ ಮಾನ್ಯ ಸಚಿವರಾದಂಥ ನಮ್ಮ ಡಾಕ್ಟರ್ ಸುಧಾಕರ್ ಅವರು ದೊಡ್ಡ ಮನಸ್ಸು ಮಾಡಬೇಕು. ಇದು ಒಳ್ಳೆ ಪ್ರವಾಸಿ ತಾಣವಾಗಿ ಬೆಳಿಬೇಕಾದ್ರೆ ಈಗಾಗಲೇ 1,000 ಗಿಡವನ್ನು ನೆಟ್ಟಿದ್ದಾರೆ. 2,000 ಗಿಡವನ್ನು ನೆಟ್ಟಿದ್ದಾರೆ. ತುಂಬ ಅದು ಶ್ಲಾಘನೀಯ, ಅಭಿನಂದನಾರ್ಹರು ಇವರೆಲ್ಲ ನಮ್ಮ ಮುಖಂಡರು. ರಸ್ತೆ ಮಾಡಿರೋದು ಕೆಂಪಣ್ಣವರು ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಸೇರಿಕೊಂಡು ಈ ಬೆಟ್ಟವನ್ನು ಅಭಿವೃದ್ಧಿ ಮಾಡೋಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಯಶಸ್ಸು ಕಾಣಲಿ, ಆ ಭಗವಂತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಒಳ್ಳೇದು ಮಾಡಲಿ, ಅವರಿಗೆ
ಈ ಬೆಟ್ಟದಲ್ಲಿ ಬೆಟ್ಟದ ಮುಖಾಂತರ ಇದು ಒಂದು ಪ್ರವಾಸಿ ತಾಣವಾಗಿ ಬೆಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇನ್ನ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ಎನ್ ಚನ್ನಕೃಷ್ಣಾರೆಡ್ಡಿ, ಪ್ರಧಾನ ಅರ್ಚಕರಾದ ಅನಂತಪದ್ಮ, ದೊಡ್ಡ ಪೈಲಗುರ್ಕಿ ಮತ್ತು ಸಾಮಸೇನಹಳ್ಳಿಯ ನೂರಾರು ಗ್ರಾಮಸ್ಥರು ಭಾಗವಹಿಸಿದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬಡ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳನ್ನು ಸದೃಢವಾಗಿಸುವ ನಿಟ್ಟಿನಲ್ಲಿ ಗ್ರಾಮ ವಿಕಾಸ ಕೇಂದ್ರದಿಂದ 3 ತಿಂಗಳ ಹೊಲಿಗೆ ತರಬೇತಿಯನ್ನು ಗ್ರಾಮ ವಿಕಾಸ ಕೇಂದ್ರದ ಮುಖ್ಯಸ್ಥ ಶ್ರೀಧರ್ ಸಾಗರ್ಜಿ, ತಹಶೀಲ್ದಾರ್ ಸಿಗ್ಬತ್ವುಲ್ಲಾ, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ಉದ್ಘಾಟನೆ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ಹೊಲಿಗೆ ಯಂತ್ರಕ್ಕೆ ಚಾಲನೆ ನೀಡಿದರು. ಎನ್ಐ ಸಮಯದಲ್ಲಿ ಗ್ರಾಮ ವಿಕಾಸ ಕೇಂದ್ರದ ಮುಖ್ಯಸ್ಥ ಶ್ರೀಧರ್ ಸಾಗರ್ಜಿ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ತರಬೇತಿ ನೀಡಲು ನುರಿತ ತರಬೇತುಗಾರರನ್ನು ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣ ಸ್ವಯಂಚಾಲಿತ ವಿದ್ಯುತ್ ಹೊಲಿಗೆ ಯಂತ್ರಗಳ ನಿರ್ವಹಣೆಯಲ್ಲಿ ತರಬೇತಿ ಪಡೆದವರಿಗೆ ಪರಿಶಿಷ್ಟ ಸಂಸ್ಥೆಗಳಲ್ಲಿ ಉಜ್ವಲ ಭವಿಷ್ಯವಿದೆ. ಮುಂದೆ ಇಲ್ಲಿ ಸಿದ್ಧಪಡಿಸಲಾದ ಉಡುಪುಗಳನ್ನು ಗಾರ್ಮೆಂಟ್ಸ್ಗಳಿಗೆ ಕಳುಹಿಸುವ ಯೋಜನೆ ಮಾಡಲಾಗಿದೆ. ಸೋಮೇನಹಳ್ಳಿಯಲ್ಲಿ ಆಹಾರ ಸಂಸ್ಕರಣಾ ಘಟಕವನ್ನು ಗ್ರಾಮ ವಿಕಾಸ ಕೇಂದ್ರದ ಮೂಲಕ ಸ್ಥಾಪಿಸಲಾಗುತ್ತಿದೆ. ಮಹಿಳಾ ಸಬಲತೆಯೇ ಈ ಸಂಸ್ಥೆಯ ಮುಖ್ಯ ಗುರಿ ಎಂದರು. ದಿನ ದೈನಂದಿನ ಜೀವನ ನಮ್ಮನ್ನು ಸೇರ್ತಾರೆ. ಮನುಷ್ಯನ ಜೀವನ ಹೇಗಿರಬೇಕು ಅಂತಂದರೆ ಅವನ ಮರಣ ಅನಾಯಾಸವಾಗಿ ಬರಬೇಕು. ಅದೇ ರೀತಿಯಲ್ಲಿ ದಿನ ದೈನಂದಿನ ಜೀವನ ಯಾವುದು ದೈನಂದಿನ ಇರಬಾರ್ದು, ಜೀವನದಲ್ಲಿ ಕ್ರಿಯೇಟಿವ್ ಸಿಟಿ ಬರಬಾರ್ದು ಅಂದರೆ ತನ್ನ ಕಾಲ ಮೇಲೆ ನಾನು ನಿಂತಿರಬೇಕು. ಮನುಷ್ಯ ಸ್ವಾವಲಂಬಿಯಾಗಿದ್ದಾಗ ಅವನಲ್ಲಿ ಸ್ವಾಭಿಮಾನ ಕೂಡ ಬರ್ತದೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಮ್ಮ ಕಾಲ ಮೇಲೆ ನಾನು ನಿಂತ್ಕೊಂಡು ಯಾವುದೊಂದು ಕೆಲಸ ಮಾಡ್ತಾ ಜೀವನ ನಡೆಸಬೇಕು ಅನ್ನೋ ಉದ್ದೇಶ ಇದೆ. ವಿಶೇಷವಾಗಿ ಮಹಿಳೆಯರು ಈ ರೀತಿ ವಿಶೇಷ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇದೆ. ನಾನಾ ಥರದಲ್ಲಿ ಬೇರೆ ಬೇರೆ ಇವತ್ತು ಅಂತರಿಕ್ಷಕ್ಕೆ ಹೋದಂಥವ್ರು ಇದ್ದಾರೆ. ಆದರೆ ಸಾಮಾನ್ಯ ಗ್ರಾಮೀಣ ಮಹಿಳೆಯರು, ಜೀವನರು, ದಲಿತರು ಅಂತ ಮಹಿಳೆಯರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ದುಡಿಮೆ ಮಾಡಿಕೊಂಡು ಸ್ವಾಭಿಮಾನದ ಬದುಕುವಂತೆ ಆಗಬೇಕು, ಅದು ಉದ್ದೇಶ ಇದೆ. ಆ ಹಿನ್ನೆಲೆಯಲ್ಲಿ ಗ್ರಾಮ ವಿಕಾಸ ಕೇಂದ್ರ ಬಿಡಿಬಂಡೆಯಿಂದ ನಾವು ಹಲಿಗೆ ಕೇಂದ್ರಗಳನ್ನು ಶುರು ಮಾಡಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ನಗರದಲ್ಲಿ ಒಟ್ಟು 2 ಬ್ಯಾಚ್ ಮಾಡ್ತಾಯಿದ್ದೀವಿ. 10 ಗಂಟೆಯಿಂದ 1 ಗಂಟೆ ಒಂದು ಬ್ಯಾಚು, ಒಂದು 3 ಗಂಟೆ ಕಾಲ, 2 ಗಂಟೆಯಿಂದ 5 ಗಂಟೆ. ಒಂದೊಂದು ತಂಡದಲ್ಲೂ ಕೂಡ 15 ಜನ, ಅಂದರೆ ದಿವಸಕ್ಕೆ 30 ಜನ ಕಲಿತಾರೆ. 3 ತಿಂಗಳ ಅವಧಿ ಒಂದು ಕೋರ್ಸ್ ಇದು. ಆನಂತರ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಕೊಡಲಾಗುತ್ತೆ. ಅದಾದಮೇಲೆ ತುಂಬ ಚೆನ್ನಾಗಿ ಹೊಲಿದ್ರೆ ಮಾರ್ಕೆಟ್ ಸಹಿತರಿಗೆ ಒದಗಿಸ್ಕೊಡ್ತೀವಿ. ಈ ರೀತಿಯಲ್ಲಿ ಸಣ್ಣ ಪ್ರಯತ್ನ ನಡೆದಿದೆ. ಇದ್ರ ಜೊತೆಗೆ ಈ ಚೆಂಡೂರು, ಆಮೇಲೆ ಅಂಬಾಪುರ ಮತ್ತು ಸೋಮನಹಳ್ಳಿ ಆ ಕಡೆ ಕೂಡ ನಾವು ಹೊಲಿಗೆ ಕೇಂದ್ರ ಶುರು ಮಾಡ್ತಾಯಿದ್ವಿ. ಬಹುಶಃ ಈ ವಾರದಲ್ಲಿ ಎಲ್ಲ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಸೋಮನಹಳ್ಳಿಯಲ್ಲಿ ಒಂದು ಆಹಾರ ಪರಿಷ್ಕರಣಾ ಘಟಕ, ಫುಡ್ ಪ್ರೊಸೆಸಿಂಗ್ ಯೂನಿಟ್, ಅದನ್ನು ಕೂಡ ಹಾಕ್ತಾಯಿದ್ದೀವಿ. ಇದರ ಮೂಲಕವಾಗಿ ಗ್ರಾಮೀಣ ಜನರು, ಅತ್ಯಂತ ಸಾಮಾನ್ಯ ಜನರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋಂಗಾಗಬೇಕು. ಸ್ವಾಭಿಮಾನದಿಂದ ಮತ್ತು ಸ್ವಾವಲಂಬಿಗಳ ಬದುಕಬೇಕು ಅನ್ನೋ ಉದ್ದೇಶ ಇದೆ. ಆ ದಿಕ್ಕಿನಲ್ಲಿ ಇವತ್ತು ಮಾನ್ಯ ತಹಶೀಲ್ದಾರ್ ಬಂದಿದ್ದಾರೆ, ಜೊತೆಗೆ CEO ರಾಜಶೇಖರ್ ಅವರು ಬಂದಿದ್ದಾರೆ. ಬಹಳ ಸಂತೋಷ. ಎಲ್ಲರಿಗೂ ಕೂಡ ನಾನು ಹಾರ್ದಿಕ ಸ್ವಾಗತ ಕೋರ್ತೀನಿ. ಇನ್ನು ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಗ್ರಾಮ ವಿಕಾಸ ಕೇಂದ್ರವು ಅನೇಕ ವರ್ಷಗಳಿಂದ ಸಮಾಜಮುಖಿ ಕಾರ್ಯ ನಡೆಸುತ್ತಿದೆ. ಮುಖ್ಯವಾಗಿ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಆಹಾರದ ಕಿಟ್ ಹಂಚಿಕೆ, ಔಷಧಿ, ಆಸ್ಪತ್ರೆಗೆ ಆಮ್ಲಜನಕದ ಸಾಂದ್ರತೆ ಯಂತ್ರ, ಹೀಗೆ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದೆ. ಮಹಿಳೆಯರ ಸ್ವಾವಲಂಬನೆಗಾಗಿ ಮಾಡುತ್ತಿರುವ ಈ ಕೆಲಸ ಶ್ಲಾಘನೀಯ. ಮುಂದೆಯೂ ನಿಮ್ಮ ಜನಪರ ಕೆಲಸಗಳು ಮುಂದುವರಿಯಲಿ ಎಂದರು. ಗ್ರಾಮ ವಿಕಾಸ ಗುಡಿಬಂಡೆ ತಾಲೂಕಿನ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಗುಡಿಬಂಡೆ ತಾಲೂಕಿನ ಈಗ ಗುಡಿಬಂಡೆ ತಾಲೂಕಿನ ಬಡ ಜನತೆಗೆ ಹೊಲಿಗೆ ಕೇಂದ್ರ ತರಬೇತಿ ಮತ್ತು ಇತರೆ ಏನು ಬಡವರ ಬಗ್ಗೆ ಏನು ಆಸಕ್ತಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಕೌಶಲ್ಯ ಕಾರ್ಯಕ್ರಮ ಅಂಗವಾಗಿ ಕಳೆದ 4-5 ವರ್ಷಗಳಿಂದ ಸತತವಾಗಿ ಒಳ್ಳೆಯ ಟ್ರೈನಿಂಗ್ ಅಭಿವೃದ್ಧಿ ಮಾಡಿ ಕೊಡ್ತಾಯಿದ್ದಾರೆ. ಇದನ್ನ ಸರ್ಕಾರ ಏನು ಇದು ಇವತ್ತು ಗುಡಿಬಂಡೆ ಜನಗಳು ಏನು ಮಹಿಳೆಯರು ಇದನ್ನು ಸದುಪಯೋಗಿಸ್ಕೊಂಡು ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಹಾಗೂ ಒಳ್ಳೆಯ ಕಾರ್ಯಕ್ರಮ, ಯಾಕಂದರೆ ಈಗ ಕೊರೋನಾಲ್ಲಿ ಇರತಕ್ಕಂಥ ಏನು
ಔಷಧಿ ಇರ್ಬೋದು, ಆಮೇಲೆ ಏನು ಹಾಸ್ಪಿಟಲ್ಸ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲ ಕೈ ಜೋಡಿಸಿ ಆಹಾರ ಕಿಟ್ಗಳು ಇರ್ಬೋದು, ಭಾಳಷ್ಟು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಇದೆಲ್ಲರೂ ಇರ್ತಕ್ಕಂಥ ಏನು ಬಡ ಬಡವ್ರಿಗೆ ನೀಡ್ತಕ್ಕಂತಹ ಎಲ್ಲ ಸೌಲಭ್ಯಗಳು ಆಯಾ ಮನೆಗಳಿಗೆ ತಲುಪಿಸ್ತಾ ಇದ್ದಾರೆ. ಅದನ್ನು ಆ ಪ್ರಯುಕ್ತ ಅವರು ಗ್ರಾಮ ವಿಕಾಸಕ್ಕೆ ಒಳ್ಳೆಯದಾಗಲಿ, ಇನ್ನಷ್ಟು ಅದು ಮೇಲೆ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ನಮ್ಮ ಜಿ ಅವ್ರಿಗೆ ನಾನು ಹಾಗೂ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೇ ಸಮಯದಲ್ಲಿ ಸಂಸ್ಥೆಯ ಸಂಚಾಲಕಿ ಅರ್ಷಿತಾ, ವಾಹಿನಿ ಸುರೇಶ್, ಮುಖ್ಯಸ್ಥರಾದ ರವಿಕುಮಾರ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಪಕ್ಕದಲ್ಲಿರುವಂತಹ ಅಂಬೇಡ್ಕರ್ ಭವನದ ಸುತ್ತಮುತ್ತಲಿನ ನೈರ್ಮಲ್ಯದಿಂದಾಗಿ ಕೂಡಿರುವ ಬಗ್ಗೆ ಈ ಹಿಂದೆ ಅಮುಕ್ ಟಿವಿ ಒಂದು ವರದಿ ಮಾಡಿತ್ತು. ಆದರೆ ಈ ಸಂಬಂಧ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅಮೋಘ ವಾಹಿನಿ ಸುದ್ದಿ ಪ್ರಸಾರವನ್ನು ಗಮನಿಸಿದ ಕೆಲ ಮುಸ್ಲಿಂ ಸಮುದಾಯದ ಅಲ್ಬದರ್ ಸಂಸ್ಥೆ ಯುವಕರು ಮಂಗಳವಾರ ಅಂಬೇಡ್ಕರ್ ಭವನ ಸ್ವಚ್ಛಗೊಳಿಸಿ ಮಾನವೀಯತೆ ಮೆರೆತಿದ್ದಾರೆ. ಈಗಾಗಲೇ ಕೋವಿಡ್ ಹಿನ್ನೆಲೆಯಲ್ಲಿ ಹಲವು ದಿನಗಳಿಂದ ಈ ಅಂಬೇಡ್ಕರ್ ಭವನದಲ್ಲಿ ವ್ಯಾಕ್ಸಿನೇಷನ್ ಮತ್ತು ಬೆಳಗ್ಗೆ ಸಂಜೆ ಆರೋಗ್ಯ ಇಲಾಖೆ ವತಿಯಿಂದ ಯೋಗ ತರಗತಿಗಳು ಸಹ ನಡೆಯುತ್ತಿವೆ. ಯಾವುದೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಇದನ್ನೇ ಗಮನಿಸಿದ ಯಾವುದೋ ಒಬ್ಬ ಯುವಕರು, ಒಂದು ಸಮುದಾಯದ ಯುವಕರು ಇವತ್ತು ಸ್ವಚ್ಛತೆ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಈ ಸಮುದಾಯದ ಯುವಕರು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಶ್ಲಾಘನೀಯವಾದಂಥದ್ದು. ನಮ್ಮ ದಲಿತರ ಪರವಾಗಿ ಈ ಅನ್ಯ ಕೋಮಿನ ಯುವಕರು ಮಾಡಿರ್ತಕ್ಕಂಥ ಕೆಲಸ, ಸ್ವಚ್ಛತೆ ಕಾರ್ಯ ಭಾಳ ಶ್ಲಾಘನೀಯವಾದಂಥದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಮ್ಮ ದಲಿತರ ಪರವಾಗಿ ಎಲ್ಲರೂ ನಿಮ್ಮ ಸಂಘಕ್ಕೆ ಒಂದು ಕೃತಜ್ಞತೆಯಿಂದ ಸಲ್ಲಿಸುತ್ತೇವೆ. ಹೇಳಿದ್ರು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಿ, ಅಂದರೆ ಉಳಿವಿಗಾಗಿ ಹೋರಾಟ ಹೇಳಿದರು. ನಮ್ಮ ಅಂಬೇಡ್ಕರ್ ಅನ್ನು ಹೇಳಿದರೆ ಸ್ಟ್ರಗಲ್ ಫ್ರಾಂಕ್ಲಿ ಹಸಿವಿಗಾಗಿ ಹೋರಾಟ, ಇದು ನಮ್ಮ ಅಕಾರ್ಡಿಂಗ್ ಟು ಮೈಸೂರು ಹೆಸರು. ಅಂಬೇಡ್ಕರ್ ಹೇಳಿದ್ರೆ ಸ್ಟ್ರಗಲ್ ಫಾರ್ ಹಂಗ್ರಿ, ಹಸಿವಿಗಾಗಿ ಹೋರಾಟ. ಅದಕ್ಕೆ ಇವತ್ತು ಮೀಸಲಾತಿ ತಂದು ಎಲ್ಲ ಅಲ್ಪಸಂಖ್ಯಾತನಾಗಲಿ ಹಿಂದುಳಿದ ವರ್ಗ ಎಲ್ಲ ಊಟಕ್ಕಾಗಿ ಇವತ್ತು ನೇಮಿಸ್ಕೊಂಡಿದೆ. ಅವರೇ ಇಲ್ಲದಿದ್ದರೆ ನಮಗೆ ನಮ್ಮ ಮೀಸಲಾತಿ ಊಟಗಳಿಲ್ಲ, ಜಿಲ್ಲೆ ದನದಲ್ಲಿ ಊಟಗಳಿಲ್ಲ, ದುರ್ಬಲ ವರ್ಗದ ಊಟಗಳಿಲ್ಲ. ನಿಜ, ಭಾಳ ಹಿಂದುಳಿದ ವರ್ಗ ಆಗಿದ್ದು ಮೇಲ್ಜಾತಿ ಆಗಿದ್ದರೆ ಹಿಂದ ಅಲ್ಪಸಂಖ್ಯಾತರು ಹಿಂದುಗಳೆಲ್ಲ ದಲಿತರೆಲ್ಲ ಹಿಂದುಳಿದೆ ಸಾಯ್ತಿದ್ದು. ಈ ಮಟ್ಟದಲ್ಲಿ ನಮ್ಮ ಅಭಿಪ್ರಾಯಗಳು ಹಂಚಿಕೆ ಮಾಡ್ತಾ ಇದ್ದೀನಿ. ನಮಗೆ ಟಿವಿನ ತುಂಬ ಧನ್ಯವಾದಗಳು. ನಿಮಗೆ ಸ್ಟೇಷನ್ನಿಂದ ನಮ್ಮ ಅಂಬೇಡ್ಕರ್ ತಹಸೀಲ್ದಾರ್ ಪಕ್ಕ ಆಫೀಸ್ ಪಕ್ಕ ಇರೋ ಒಂದು ಅಂಬೇಡ್ಕರ್ ಭವನ ಅಂತ ಪರಿಸರ, ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಗೊಳಿಸಿ ನಮಗೆ ನಮ್ಮ ಏನು ಆರೋಗ್ಯ ಇಲಾಖೆಯ ಒಂದು ಚಟುವಟಿಕೆಗಳಿಗೆ ತುಂಬ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದರ ವಿಚಾರವಾಗಿ. ಮೊದಲು ಹೇಗಿತ್ತು ಸರ್ ಇಲ್ಲಿ? ಮೊದಲು ತುಂಬ ಇಲ್ಲಿ ತುಂಬ ಗಲೀಜಿತ್ತು, ಮತ್ತು ಏನು ಹಾವುಗಳು ಆ ಥರ ಬರೋ ಒಂದು ಇದೂ ಅಷ್ಟೊಂದು ಸ್ವಚ್ಛತೆ ಇರಲಿಲ್ಲ, ಅಷ್ಟೊಂದು ಅನೈರ್ಮಲ್ಯ ಇತ್ತು. ಈಗ ಹೇಗಿದೆ? ಈಗ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಾ, ಒಂದು ಇದನ್ನು ನಾವು ಕಾಪಾಡಿಕೊಂಡು ಇದರಲ್ಲಿ ಒಂದು ಆರೋಗ್ಯ ಚಟುವಟಿಕೆಗಳನ್ನ ವ್ಯಾಕ್ಸಿನೇಷನ್ ಆಗಲಿ ಆ ಥರದ್ದು, ಮತ್ತು ಮೀಟಿಂಗ್ ನಮ್ಮ ಸಭೆ ಮಾಸಿಕ ಸಭೆಗಳು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ ಸರ್. ಈಗ ಯೋಗ ಕ್ಲಾಸ್ ಏನೋ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಗೊತ್ತಾಯಿತು, ಬಟ್ ನಿಮಗೆ ಇದು ಉಪಯೋಗ ಆಗುತ್ತಾ? ಉಪಯೋಗ ಆಗುತ್ತೆ ಇಲ್ಲಿ, ಉಪಯೋಗ ತುಂಬ ಉಪಯೋಗ. ಇವರೆಲ್ಲ ಕ್ಲೀನ್ ಮಾಡಿರೋದೆಲ್ಲ ನಿಮ್ಗೆ ಉಪಯೋಗ ಆಗುತ್ತೆ. ಒಂದು ಸಮಯದಲ್ಲಿ ಯಾವುದಾದರೂ ವಿಚಾರವಾಗಿ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾದರೆ ಸಾಕು, ತಕ್ಷಣವೇ ತಾಲೂಕು ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಕ್ಷಣವೇ ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇಂದು ಯಾವ ಮಟ್ಟಿಗೆ ಕಚೇರಿಗಳಲ್ಲಿ ಕೆಲಸ ನಡೆಯುತ್ತಿದೆ ಅಂದರೆ, ಅಂಡರ್ಸ್ಟ್ಯಾಂಡಿಂಗ್ ಅಧಿಕಾರಿಗಳು ಹೆಚ್ಚಾಗಿರುವ ಕಾರಣ ಅಂಬೇಡ್ಕರ್ ಭವನಕ್ಕೆ ಬಂದಂತಹ ಪರಿಸ್ಥಿತಿ, ಇನ್ನು ಎಷ್ಟು ಸಮಸ್ಯೆಗಳು ಇರಬಹುದು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ.
ಈ ಸ್ಥಳದಲ್ಲಿ ಈಗಾಗಲೇ ಹಲವು ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆದಿವೆ. ಕಾರ್ಯಕ್ರಮಕ್ಕೆ ಬರುವ ಜನರು ಇದೇ ಸ್ಥಳದಲ್ಲಿ ಮೂತ್ರ ವಿಸರ್ಜನೆ ಇತರೆ ಬಳಕೆಗೆ ಉಪಯೋಗಿಸುವ ಪರಿಸ್ಥಿತಿ ಉಂಟಾಗಿತ್ತು. ಪಾವಗಡ ಎಸ್ಸಿ ಕಾನ್ಸ್ಟಿಟ್ಯೂನ್ಸಿ ಪ್ರದೇಶ, ಇಲ್ಲಿ ಚುನಾವಣಾ ನಿಲ್ಲಬೇಕು ಅಂದರೆ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವನ್ನು ಮುಖ್ಯ ಕಾರಣ ಅಂತ ಹೇಳಬಹುದು. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಂಬೇಡ್ಕರ್ ಭವನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಿ ಅಂಬೇಡ್ಕರ್ ಅವರ ಹೆಸರು ಕಾಪಾಡಬೇಕು ಅನ್ನೋದು ಎಲ್ಲರ ಮಾತಾಗಿದೆ. ಅಂಬೇಡ್ಕರ್ ಭವನದಲ್ಲಿ ನಮ್ಮ 313 ನಮ್ಮ ಸಹೋದರರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಮ್ಮ 313 ಅವ್ರ ಸಹೋದರರೆಲ್ಲರಿಗೂ ನಮಗೆ ಪಾವ ಅಭಿನಂದನೆ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಗಿಡ ಮರ ಮತ್ತು ಹಂದಿಗಳು ಎಲ್ಲ ಸಿಕ್ಕಾಪಟ್ಟೆ ಇದಾಗ ಗಲೀಜಾಗಿತ್ತು. ಅವರು ಮಾನವೀಯತೆಯಿಂದ ಸ್ವಂತ ಸ್ವಚ್ಛ ಭಾರತ ಥರ ಮಾಡಿದ್ದಾರೆ. ಅವ್ರಿಗೆ ನಾನು ಬಹಳ ಕೃತಜ್ಞತೆ. ಯಾಕಂದರೆ ಸ್ವಂತ ದುಡ್ಡು ಇಟ್ಕೊಂಡು ಇಷ್ಟು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಮುನ್ಸಿಪಾಲ್ಟಿಯವರಿದ್ದರು ಎಲ್ಲ ಗಲೀಜು ನೋಡಿಕೊಂಡು ಸುಮ್ಮ ಎಲ್ಲ ಇಲ್ಲಿ ಗಲೀಜು ಮಾಡ್ತಾಯಿದ್ರು. ಅದರಿಂದ ಅವರು ಎಲ್ಲರೂ ಮಾಡಿದ್ದಾರೆ. ಅವ್ರಿಗೆ ನಾನು ಅವ್ರಿಗೆ ನಮಸ್ಕಾರ ಹೇಳ್ತಾ ಇಲ್ಲಿ ಮಾತಾಡೋದಕ್ಕೆ ಎಲ್ಲರೂ ಖರ್ಚುಗಳು ಅವರಿಗೆ ಒಪ್ಪಿಗೆ ಅನ್ನೋಂಗೆ ಇದ್ರೆ ಹೇಳು ನೋಡ್ಕೊಳ್ಳೋನು ಹೇಳು ಅನ್ನೋದು ಮುಖ್ಯ ಇದ್ದಾರೆ ಹೊರತಾಗಿ ಯಾರೂ ಸಹ ಅದನ್ನು ಒಂದು ಜವಾಬ್ದಾರಿಯುತವಾಗಿ ಇಲ್ಲಿ ಬದಲಾವಣೆ ಆಗಬೇಕು. ಬದಲಾವಣೆ ಇಲ್ಲದೆ ಕಾರಣದಿಂದ ಈ ಥರದ ಕಾರ್ಯಕ್ರಮಗಳು ಈ ಥರದ ಖರ್ಚುಗಳೆಲ್ಲ ಅವು ಪೆಂಡಿಂಗ್ ಬಿದ್ದಿರ್ತಾರೆ. ಹಾಗಾಗಿ ಈ ಒಂದು ಪ್ರದರ್ಶ ಏನಿದೆಯೋ ಈ ಒಂದು ಇದರಿಂದ ಇದನ್ನು ಏನು ಮಾಡಬೇಕು ಅಂತ ಮಾಡಿದ್ದೆ. ನನ್ನ ಹೆಸರು ಸಾದಿಕುಲ್ಲಾ ಶರೀಫ್ ಅಂತ. ನಾನು ಬಿ ಆರ್ ಸಿ ಕೇಂದ್ರದಲ್ಲಿ ಪಾವಡ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಅಭಿಯಾನದಲ್ಲಿ ಲಸಿಕಾ ಅಭಿಯಾನದಲ್ಲಿ ಭಾಗವಹಿಸಲು ಬಂದಾಗ ಇನ್ನೊಂದು ವಿಚಾರ ಕಂಡು ಬಂತು. ಬಹಳ ಸಂತೋಷದ ವಿಚಾರ. 313 ಟ್ರಸ್ಟ್ ವತಿಯಿಂದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೆಲ್ಲರೂ ಸೇರಿ ಈ ಲಸಿಕಾ ಕೇಂದ್ರದ ಸುತ್ತಲೂ ಸ್ವಲ್ಪ ಅಸ್ವಚ್ಛತೆಯಿಂದ ಕೂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಬಹಳ ಸ್ವಚ್ಛವಾಗಿಟ್ಟು ಬಂದು ಹೋಗುವಂತಹ ಲಸಿಕೆ ಪಡೆಯಲು ಬಂದು ಹೋಗುವಂತಹ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ಇವರು ಇದೇ ಕೆಲಸವನ್ನು ಎಲ್ಲ ಕಡೆ ಮಾಡಲಿ, ಇದನ್ನು ಹಿಂಗೆ ಹೀಗೆ ಮುಂದುವರಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸೊ ಇಂಥ ನಿಟ್ಟಲ್ಲಿ ಪಾವಗಡ ನಗರದ ಅಲ್ಮರ ಸಂಸ್ಥೆ ಪದಾಧಿಕಾರಿಗಳು ಈ ದಿನ ಬೆಳಗ್ಗೆ ಸ್ವಯಂ ಪ್ರೇರಿತವಾಗಿ ಈ ಸುದ್ದಿ ನೋಡಿದಂಥ ಆ ಸಂಸ್ಥೆಯ ಪದಾಧಿಕಾರಿಗಳು ಸ್ವಂತ ಅವರೇ ಬಂದು ಎಲ್ಲವನ್ನು ಕ್ಲೀನ್ ಮಾಡಿದ್ದಾರೆ. ಕೊನೆ ಗಳಿಗೆಯಲ್ಲಿ ಪುರಸಭೆಯವರು ನಂದೇನು ಪಾಲು ಅನ್ನೋ ಮಟ್ಟಕ್ಕೆ ತೋರಿಸ್ಕೊಂಡು ಹೋಗಿದ್ದಾರೆ. ಇನ್ನೂ ಇದು ಅನ್ಕ್ಲೀನೇ ಇದೆ. ಈ ಮುಖಾಂತರ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳಿಂದ ನಮ್ಮ ಒಂದು ವಿನಂತಿ ಏನಂದರೆ ಬಿಲ್ಡಿಂಗು ಆಗಿ ಸುಮಾರು ವರ್ಷಗಳಾಯಿತು. ಇದನ್ನು ಯಾರು ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮೇಂಟೈನ್ ಮಾಡ್ತಾ ಇತ್ತು. ಆಮೇಲೆ ಇಮ್ರಾನ್ ಉಲ್ಲಾ, ಅಮುಗ್ ಟಿವಿ, ಪಾವಗಡ. ಚಿಕ್ಕನಾಗನಹಳ್ಳಿ ಟೌನ್ ಪುರಸಭಾ ಕಾರ್ಯಾಲಯ ಹೊರಗುತ್ತಿಗೆ ಪೌರ ಕಾರ್ಮಿಕರು ತಮ್ಮನ್ನ ಕೆಲಸದಿಂದ ತೆಗೆಯದಂತೆ ಸಚಿವ ಎಂಟಿಬಿ ನಾಗರಾಜುಗೆ ಮನವಿ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ಟೌನ್ ಪೌರ ಕಾರ್ಮಿಕರ ಹತ್ತಿರ ಕೋವಿಡ್ ಟೈಮ್ನಲ್ಲಿ 9 ತಿಂಗಳ ಕಾರ್ಯನಿರ್ವಹಿಸಿಕೊಂಡು ಈಗ 23 ಜನ ಪೌರ ಕಾರ್ಮಿಕರಿಗೆ ಏಕಾಏಕಿ ಮುಖ್ಯ ಅಧಿಕಾರಿಗಳು ಈ ತಿಂಗಳಿನಿಂದ ಕೆಲಸಕ್ಕೆ ಬಾರದಂತೆ ತಿಳಿಸಿರುವ ಹಿನ್ನೆಲೆ ಇದು ಜಿಲ್ಲೆಗೆ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸಿದ ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕೆ ಸಚಿವ ಎಂಟಿಬಿ ನಾಗರಾಜು, ಜೆಸಿ ಮಾಧುಸ್ವಾಮಿ ಉಪಸ್ಥಿತಿಯಲ್ಲಿ ತಮ್ಮನ್ನ ತೆಗೆಯದೆ ಸದರಿ ಕೆಲಸದಲ್ಲಿ ಮುಂದುವರಿಸುವಂತೆ ಪೌರ ಕಾರ್ಮಿಕರು ಮನವಿ ಸಲ್ಲಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮಿನಿ ವಿಧಾನಸೌಧದ ಮುಂದೆಯೇ ಅವ್ಯವಸ್ಥೆಯಿಂದ ಕೂಡಿರುವಂತಹ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೌದು, ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಆಡಳಿತ ಶಕ್ತಿ ಪೀಠವಾದ ವಿಧಾನಸೌಧಕ್ಕೆ ಪ್ರತಿದಿನ ಸಾವಿರಾರು ಸಾರ್ವಜನಿಕರು ತಮ್ಮ ಕೆಲಸಕ್ಕಾಗಿ ಸರ್ಕಾರದ ವಿವಿಧ ಕಚೇರಿಗಳಿಗೆ ಬರುತ್ತಾರೆ. ವೃದ್ಧಾಪ್ಯ ವೇತನದ ಕೆಲಸ, ಹೊಲ ಭೂಮಿಗಳ ದಾಖಲಾತಿ ಕೆಲಸ,
ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲು ಈ ರೀತಿ ಅನೇಕ ಕೆಲಸಗಳನ್ನು ಇಟ್ಟುಕೊಂಡು ವಯೋವೃದ್ಧರು ಅಲ್ಲಿಗೆ ಪ್ರತಿದಿನ ಬರುತ್ತಿರುತ್ತಾರೆ. ಆದರೆ ವಿಧಾನಸೌಧದಲ್ಲಿ ಹೋಗುವ ಮುನ್ನ ಆವರಣದಲ್ಲಿ ನೀರಿನ ರಾಡಿಯಲ್ಲಿ ಸಾರ್ವಜನಿಕರು ನರಕ ದರ್ಶನ ಪಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಿನಿ ವಿಧಾನಸೌಧದ ಕಾಂಪೌಂಡ್ದ ಮುಂದೆ ಮುಖ್ಯ ರಸ್ತೆಯ ಬದಿಯಲ್ಲಿ ಚರಂಡಿಯ ಮೇಲೆ ಮುಚ್ಚಳವನ್ನು ಮುಚ್ಚದೆ ಖಾಲಿ ಬಿಟ್ಟಿರುವುದರಿಂದ ಅಲ್ಲಿಗೆ ಬರುವ ಜನರಿಗೆ ಸಾವಿನ ಕಡೆ ಕೈಬೀಸಿ ಆ ಚರಂಡಿಯು ಕರೆಯುವಂತಿದೆ. ಮಿನಿ ವಿಧಾನಸೌಧದ ಆವರಣದಲ್ಲಿ ವಾಹನಗಳ ನಿಲುಗಡೆಯೂ ಸರಿಯಾದ ಕ್ರಮದಲ್ಲಿ ಇರುವುದಿಲ್ಲ. ಈ ಎಲ್ಲ ವ್ಯವಸ್ಥೆಯ ದೃಶ್ಯಗಳನ್ನು ಅಧಿಕಾರಿಗಳು ಕಂಡರೂ ಕಾಣದಂತೆ ಇರುವ ನಿರ್ಲಕ್ಷ್ಯದ ಸ್ಥಿತಿ ಇರುವ ಕಾರಣ ಇಲ್ಲೊಬ್ಬ ಅಮಾಯಕ ವೃದ್ಧ ಚರಂಡಿಯಲ್ಲಿ ಬಿದ್ದು ಗಾಯಗಳನ್ನು ಮಾಡಿಕೊಂಡು ಸಂಕಷ್ಟದಲ್ಲಿರುವ ಘಟನೆ ನಡೆದಿದೆ. ಇನ್ನು ಮುಂದಾದರೂ ಇದರ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತೂಗುತ್ತಾರೆ ಎಂದು ಕಾದು ನೋಡಬೇಕಿದೆ. ಪ್ರಸನ್ನ, ಅಮೋಘ್ ಟಿವಿ, ಬೆಳಗಾವಿ. ಇಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಬ್ಯಾಂಕ್ಗೆ ಗುಡಿಬಂಡೆ ತಾಲೂಕಿನ ನೂತನ ನಿರ್ದೇಶಕರಾಗಿ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೆಂಬಲಿತರೆಲ್ಲರೂ ಸೇರಿ ಮಂಜುನಾಥ್ರನ್ನ ಆಯ್ಕೆ ಮಾಡಿದ್ದಾರೆ. ಹಿಂದೆ ನಿರ್ದೇಶಕರಾಗಿದ್ದ ಎಚ್ ನರಸಿಂಹರೆಡ್ಡಿ ಇದೇ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಅಪಾರ ಜನಮನ್ನಣೆ ಗಳಿಸಿದರು. ಅನೇಕ ಅಶಕ್ತ ಕುಟುಂಬಗಳು ಇವರಿಂದ ಸಹಾಯ ಪಡೆದು ಜೀವನ ಕಂಡುಕೊಂಡಿದ್ದಾರೆ. ಅವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಸ್ಥಾನಕ್ಕೆ ಅವರ ಮಗ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ನೂತನ ನಿರ್ದೇಶಕ ಮಂಜುನಾಥ್ ರೆಡ್ಡಿ ಮಾತನಾಡಿ, ನಮ್ಮ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಆಶೀರ್ವಾದದೊಂದಿಗೆ ಈ ಸ್ಥಾನಕ್ಕೆ ಬಂದಿರುವ ನಾನು ಜನಾನುರಾಗಿಯಾಗಿ ಅವರ ನಂಬಿಕೆಗೆ ಭಂಗ ತರದಂತೆ ಕೆಲಸ ಮಾಡುತ್ತೇನೆ ಎಂದರು. ಕಾರಣರಾದಂತಹ ನಮ್ಮ ಶಾಸಕರ ಕೃಪಾಶೀರ್ವಾದದಿಂದ ಆಗಿರುತ್ತೇನೆ ಮತ್ತು ಅಧ್ಯಕ್ಷರಾದ ಬೆಳ್ಳಳ್ಳಿ ಗೋವಿಂದಗೌಡರ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಕೃಷ್ಣೇಗೌಡಣ್ಣ, ನಾಗರಾಜಣ್ಣ, ಶಿವಣ್ಣ ಮಾವ, ಬಾಲಕೃಷ್ಣ ರೆಡ್ಡಿ, ನರಸಾರೆಡ್ಡಿ, ವೇಣು, ಚಲಪತಿ, ಅಶ್ವಥ್ ರೆಡ್ಡಿಯಣ್ಣ ಎಲ್ಲ ನಾಯಕರು ಸಹ ನನಗೆ ಬೆಂಬಲ ನೀಡುತ್ತಾರೆ. ಯಾರೆಲ್ಲ ಹೆಸರು ಕೊಡ್ತಾಯಿದ್ರೆ ಕ್ಷರಿಸಿ. ಯಾಕಂದರೆ ಎಲ್ಲ ನಾಯಕರು ಕೈ ಆಗಿರೋದ ಎಲ್ಲ ನಿರ್ದೇಶಕರಾದಂಥ ಡಿ ಸಿ ಸಿ ಬ್ಯಾಂಕ್ನ ಅಪರಾಧ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾದಂಥ ಎಲ್ಲ ನಿರ್ದೇಶಕರಿಗೂ ನಾನು ಚಿರೋಣೆಯಾಗಿರ್ತೇನೆ. ಅಧ್ಯಕ್ಷರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಶಾಸಕರಿಗೂ ಸಹ ಮತ್ತೊಮ್ಮೆ ನಾನು ವಂದನೆ ಸಲ್ಲಿಸ್ತಾ ಮತ್ತು ಅಮರನಾಥ್ ರೆಡ್ಡಿಯವರು ಈ ನನ್ನ ಸೊಸೈಟಿಯಲ್ಲಿ ಚುನಾಯಿತನಾಗಲು ಅಥವಾ ಸರ್, ಈ ಹಿಂದೆ ಬಿ ಜೆ ಪಿಯವರು ನಾಮಿನೇಷನ್ ಆಗಿದ್ರಲ್ಲ, ಅವ್ರದ್ದು ಹೆಂಗೆ ಸರ್? ಸರ್, ಅದು ಸರ್ಕಾರದಲ್ಲಿ ನಾಮಿನಿ ಮಾಡಿದ್ವು, ಕಾರಣ ಕೋರ್ಟಲ್ಲಿ ಅವರು ಹಾಗಾಗಿ ನಮ್ಮ ಬಾಧೆಯಲ್ಲಿ ಚುನಾಯಿತ ಫೋರಂ ಅವರು ಮುಂದಿನ ದಿನಗಳಲ್ಲಿ ಮಂಜುನಾಥ್ ರೆಡ್ಡಿ ಅವರನ್ನು ಅದೇ ಸ್ಥಾನದಲ್ಲಿ ಕೂರಿಸಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅಣ್ಣನವರಿಗೂ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ನಮ್ಮ ತಾಲೂಕಿನಲ್ಲಿ ನಮಗೆ ಮಂಜುನಾಥ್ ರೆಡ್ಡಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲು ಸಹಕರಿಸಿದ ಎಲ್ಲ ನಮ್ಮ ಮುಖಂಡರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಂಜುನಾಥ್ ರೆಡ್ಡಿಯವರು ಆಯ್ಕೆಯಾಗಿರುವುದು ದೊಡ್ಡದಲ್ಲ. ಇವಾಗ ಮಂಜುನಾಥ್ ರೆಡ್ಡಿಯವರು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಆಯ್ಕೆಯಾಗಲು ಸಹಕರಿಸಿದ ಹಾಗೆಯೇ ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಎಲ್ಲ ಮುಖಂಡರು ಸಹಕರಿಸಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ಅವರ ತಂದೆ ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ಥರ ನಡೆಸ್ಕೊಂಡು ಹೋಗಲು ಎಲ್ಲರೂ ಸಹಕರಿಸಿ ಅವರನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತ ತಮ್ಮೆಲ್ಲರೂ ಮತ್ತೊಮ್ಮೆ ಕೋರಿಕೊಳ್ಳುತ್ತಾ. ಇನ್ನು ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ತಾಲೂಕು ಮುಖಂಡರಾದ ಕೃಷ್ಣಗೌಡ, ಪಾವಜೇನಹಳ್ಳಿ ನಾಗರಾಜ ರೆಡ್ಡಿ, ಪ್ರಕಾಶ್, ಬಾಲಕೃಷ್ಣ ರೆಡ್ಡಿ ಮೊದಲಾದವರು ಮಾತನಾಡಿ ಶುಭ ಹಾರೈಸಿದರು. ಎಚ್ ನರಸಿಂಹರೆಡ್ಡಿಯ ಮಗನಾದ ಮಂಜುನಾಥ್ ರೆಡ್ಡಿ ಇಂದು ಅದೇ ನಿರ್ದೇಶಕರಾಗಿ ಆಯ್ಕೆಯಾಗಿರುವುದು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂತಸ ತಂದಿದೆ.
ತಂದೆಯಂತೆ ಮಗನೂ ಸಹ ಜನಮನ್ನಣೆ ಗಳಿಸಲಿ ಎಂದು ಹಾರೈಸಿದರು. ಇನ್ನು ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಬ್ಯಾಂಕ್ ಸಿಬ್ಬಂದಿಗಳು ಹಾಜರಿದ್ದರು. ಡಿಸಿಸಿ ನಿರ್ದೇಶಕರಾದ ಅಮರನಾಥ್ ರೆಡ್ಡಿಯವರ, ಮಂಜುನಾಥ್ ರೆಡ್ಡಿಯವರೇ ಹಾಗೂ ನಾಗರಾಜ್ ರೆಡ್ಡಿಯವರ ಎಲ್ಲ ಮುಖಂಡರೇ ಹಾಗೂ ವಿಶೇಷವಾಗಿ ಪತ್ರಕರ್ತರೇ, ಒಂದು ಬಹಳ ಒಳ್ಳೆಯ ದಿನ. ಡಿಸಿಸಿ ಬ್ಯಾಂಕು ಗುಡುಬಂಡೆ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಉತ್ತಮವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದರು ದಿವಂಗತ ಎಚ್ ನರಸಿಂಹರೆಡ್ಡಿಯವರು. ಅವರ ಒಂದು ಅಕಾಲಿಕ ಮರಣದಿಂದ ಅವರ ಸ್ಥಾನ ತೆರವಾಯಿತು. ಈಗಾಗಲೇ ಪತ್ರಕರ್ತರು ಕೇಳಿದ್ರು ಆ ನಾಮಿನಿ ಸದಸ್ಯತ್ವ ಏನಾಯಿತು. ಬಹುಶಃ ಮಂಜುನಾಥ್ ರೆಡ್ಡಿಯವರು ಅದು ಗೊತ್ತಿಲ್ಲ. ನಾಮಿನಿ ಸದಸ್ಯತ್ವ ಮಾಡೋದು ಸರ್ಕಾರ, ಇದು ಈ ಸದಸ್ಯತ್ವ ಸರ್ಕಾರದ್ದು ಸ್ವತ್ತಲ್ಲ. ಇಡೀ ಜಿಲ್ಲೆಯ ನಿರ್ದೇಶಕರುಗಳು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಗಳ ಎಲ್ಲ ನಿರ್ದೇಶಕರುಗಳು ಬೋರ್ಡ್ ಮೀಟಿಂಗಲ್ಲಿ ರೆಜ್ಯುಲೇಷನ್ ಮಾಡಿಸಿ ಬಹುಮತದೊಂದಿಗೆ ತೀರ್ಮಾನ ಮಾಡಿದಂಥ ಒಬ್ಬ ನಿರ್ದೇಶಕ. ಇದು ಚುನಾಯಿತ ಸದಸ್ಯತ್ವದ ಒಂದು ನೀತಿ ವಿಧಾನ. ಹಾಗಾಗಿ ಅವರು ಅದರಲ್ಲಿ ಪ್ರಶ್ನೆ ಬರೋದೇ ಇಲ್ಲ ಒಂದು. ತದನಂತರ ಇನ್ಯಾರೋ ನಮ್ಮ ನವೀನ್ ಅವರು ಉತ್ತಮವಾದಂಥ ಪ್ರಶ್ನೆ ಕೇಳಿ, ನಿಮ್ಮ ತಂದೆಯವರ ಹಾದಿಯಲ್ಲಿ ನಡೆಯ ಪತ್ರಕರ್ತರ ಒಂದು ಸಹಕಾರ ಕೂಡ ಅವ್ರಿಗೆ ಬೇಕಾಗಿದೆ. ಏಕೆಂದರೆ ಇವತ್ತಿನ ಡಿ ಸಿ ಸಿ ಬ್ಯಾಂಕು ನಮಗೆ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಒಂದು ಬ್ಯಾಂಕಾಗಿ ಪರಿವರ್ತನೆ ಆಗಬೇಕು. ಅದರ ಜೊತೆಗೆ ನಮ್ಮ ಏನು ನಮ್ಮ ಪಕ್ಷಕ್ಕೆ ನಮಗೆಲ್ರಿಗೂ ಕೂಡ ಹೈಕಮಾಂಡ್ ಅನ್ನುವಂಥ ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿಯವರು ಇವ್ರನ್ನ ಆಯ್ಕೆ ಮಾಡಿರೋ ಉದ್ದೇಶ ಅವರ ತಂದೆಯ ನೀತಿ ನಿಯಮಾವಳಿಗಳಲ್ಲಿ ಕೆಲಸ ಮಾಡಬೇಕು, ತಾಲೂಕನ್ನು ಅಭಿವೃದ್ಧಿಗೊಳಿಸಬೇಕು, ಈ ಒಂದು ಡಿ ಸಿ ಸಿ ಬ್ಯಾಂಕ್ ಕಟ್ಟಕಡೆಯ ಅನ್ನುವಂಥ ಒಂದು ಆಲೋಚನೆಯೊಂದಿಗೆ ಇವರಿಗೆ ಆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ತುಂಬುತ್ತಾರೆ ಅನ್ನುವಂಥ ಒಂದು ಭರವಸೆ ಕೂಡ ನಮಗಿದೆ. ದಿವಂಗತ ಎಚ್ ನರಸಿಂಹರೆಡ್ಡಿಯವರ ಸ್ಥಾನವನ್ನು ಈ ದಿನ ನಮ್ಮ ಜನಪ್ರಿಯ ಶಾಸಕರು ಅಮರನಾಥ್ ರೆಡ್ಡಿಯವರು ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಉಪಾಜ್ಯ ಜಿಲ್ಲೆ ಎಲ್ಲ ಬ್ಯಾಂಕ್ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಹಾಗೂ ಇಲ್ಲಿನ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸೇರಿ ಅವರು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಅದೇ ತರಹ ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ಶ್ರೀ ಸಹಾಯ ಶಕ್ತಿ ಗುಂಪುಗಳಿದ್ದಾರೆ. ಹಲವಾರು ಒಂದು ಅಭಿವೃದ್ಧಿ ಕೆಲಸಗಳನ್ನು ಮುಂದಿಟ್ಟುಕೊಂಡು ಯಾವುದೇ ವೀರಾಜಶೇಖರ್ ಅಮೋಕ್ ಟಿವಿ ಗುಡಿಬಂಡೆ. ಏನಾಯ್ದು ಶತಮಾನಗಳ ಇತಿಹಾಸ ಹೊಂದಿರುವಂತಹ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ಕೃಷ್ಣ ರುಕ್ಮಿಣಿಯಮ್ಮನವರ ದೇವಾಲಯದಲ್ಲಿ ಪ್ರತಿದಿನವೂ ಶ್ರೀಕೃಷ್ಣನ ಸ್ಮರಣೆ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಊರಿನ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆ ವೇಷಧಾರಿಗಳಿಂದ ಮೊಸರಿನ ಮಡಿಕೆ ಒಡೆಯುವ ಮೂಲಕ ಆಚರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಲೋಕಾರ್ಪಣೆಗೊಂಡ ನೂತನ ದೇವಾಲಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಬಳಿಯ ಕೆಂಗಲ್ ಗ್ರಾಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಂದು ವಿಶೇಷವಾಗಿ ಆಚರಣೆ ಮಾಡಿದರು. ಸುತ್ತಮುತ್ತಲ ಗ್ರಾಮದ ಸುಮಾರು 100ಕ್ಕೂ ಅಧಿಕ ಮಕ್ಕಳೊಂದಿಗೆ ಊರಿನ ಮುಖಂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನಿರ್ದೇಶಕ ಗಂಗಣ್ಣ ನೇತೃತ್ವದಲ್ಲಿ ನಡೆಯಿತು. ಇನ್ನು ಈ ವೇಳೆ ಗಂಗಣ್ಣ ಮಾತನಾಡಿ, ಇತ್ತೀಚೆಗೆ ತಾನೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ತುಮಕೂರಿನ ಸಿದ್ಧಗಂಗಾ ಶ್ರೀ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಹಲವಾರು ಹರಗುರು ಚರುಮೂರ್ತಿಗಳು ಸೇರಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬದಂದು ಲೋಕಾರ್ಪಣೆಗೊಳಿಸಿದ ದೇವಾಲಯದಲ್ಲಿ ಊರಿನ ಗಣ್ಯರು ಸೇರಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಮೊಸರಿನ ಮಡಕೆಯನ್ನು ಶ್ರೀಕೃಷ್ಣ ಮತ್ತು ರಾಧೆ ವೇಷ ತೊಟ್ಟ ಮಕ್ಕಳಿಂದ ನಡೆಸಲಾಯಿತು. ದೇವರ ಮೆರವಣಿಗೆ ಸೇರಿದಂತೆ ಊರಿನ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿಯ ರಥದ ಮೂಲಕ ಮೂಲಸ್ವಾಮಿಯ ಮೆರವಣಿಗೆಯನ್ನು ಕೈಗೊಳ್ಳಲಾಗಿತ್ತು. ಊರಿನ ಒಗ್ಗಟ್ಟಿಗೆ ಅನುಕೂಲವಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಮುಖ್ಯಸ್ಥ ಹಾಗೂ ಎಪಿಎಂಸಿ ನಿರ್ದೇಶಕ ಗಂಗಣ್ಣ ತಿಳಿಸಿದರು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಶ್ರೀಕೃಷ್ಣ ರುಕ್ಮಿಣಿ ತಾಯಿ ಹಾಗೂ ಶ್ರೀಮನ್ ನಾರಾಯಣ ವೆಂಕಟರಮಣ ಸ್ವಾಮಿ ಮಹಾಲಕ್ಷ್ಮಿ ಇನ್ನೊಂದು ಮಹಾಲಕ್ಷ್ಮಿ ಪ್ರತಿಷ್ಠಾಪಿತ ಈ ಕೆಂಗಲ ಗ್ರಾಮದಲ್ಲಿ ಈ ದಿವಸ ನಾಡಿನಾದ್ಯಂತ ಭಾರತ ದೇಶದಲ್ಲಿ ಹಿಂದೂ ಸಂಸ್ಕಾರದ ಪ್ರಕಾರ ಎಲ್ಲರೂ ಕೂಡ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಭಾರಿ ಇಜ್ರಿಂದ ಆಚರಿಸ್ತಾ ಇದ್ದಾರೆ.
ಇವತ್ತಿನ ದಿವಸ ಮೊದಲನೇ ಸಾರಿ ಈ ದೇವಸ್ಥಾನ ಸುಮಾರು 400 ವರ್ಷ ಪೂಜೆ ನಿಂತಿದ್ದ ಕಾರಣ ಈ ದಿವಸ ಸ್ವಾಮಿ ಪ್ರತಿಷ್ಠಾಪನೆಯಾಗಿ ಈ ದಿವಸ ನಮ್ಮ ಗ್ರಾಮದಲ್ಲಿ ಎಲ್ಲ ಒಗ್ಗೂಡಿ ನಮ್ಮ ಈ ಕೆಂಗಲ್ ಗ್ರಾಮ ವದರಟ್ಟಿ ಗ್ರಾಮ ಹಾಗೆ ರಾಮೋಜಿ ತಾಂಡ ಒಂದೇನಹಳ್ಳಿ ತಾಂಡ ಒಂದೇನಹಳ್ಳಿ ಬರ್ಗೇನಹಳ್ಳಿ ಸೋಮಪುರ ಈ ಹೋಬಳಿ ಜನಗಳೆಲ್ಲ ಸೇರಿ ಬಾಳೆ ಮಕ್ಕಳನ್ನೆಲ್ಲ ಶ್ರೀಕೃಷ್ಣ ವೇಷಧಾರಿ ಯಶೋಧ ರಾಧಾ ರುಕ್ಮಿಣಿ ವೇಷಧಾರಿಗಳಾಗಿ ಮಾಡಿ ಇವತ್ತೆಲ್ಲ ಕೂಡ ಗ್ರಾಮಸ್ಥರು ಈ ಸ್ವಾಮಿ ಭಕ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಪರಮಾತ್ಮನಿಗೆ ಯಾವ ರೀತಿ ಸಲ್ತಕ್ಕಂಥ ಇದು ಶ್ರೀಕೃಷ್ಣ ಪರಮಾತ್ಮನಿಗೆ ಆ ರೀತಿ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಶ್ರೀಕೃಷ್ಣ ಪರಮಾತ್ಮನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ವಿ, ಮಹಾಲಕ್ಷ್ಮಿ ಕೂಡ ಬೆಣ್ಣೆ ಅಲಂಕಾರ ಆಗಿದೆ, ಶ್ರೀಮನ್ ನಾರಾಯಣ ವೆಂಕಟರಮಣ ಸ್ವಾಮಿ ಕೂಡ ಬೆಣ್ಣೆ ಅಲಂಕಾರ ಮಾಡಿದ್ವಿ. ಈಗ ಮೂರು ಗಡಿಗೆ ಮೊಸರು ಹಾಗೆ ಓಕಳಿ ನೀರು ಹಾಗೆ ತುಪ್ಪ ಹೊಡೆಯೋದು ಕೂಡ ಪ್ರಯತ್ನವನ್ನು ಈ ಗ್ರಾಮದಲ್ಲಿ ಅಂದ್ಕೊಂಡಿದ್ವಿ. ಯಾರು ಇದು ಮಾಡ್ತಾರೋ ಮುಂದಿನ ವರ್ಷ ಅವ್ರು ಬೆಣ್ಣೆ ಅಲಂಕಾರ ಮಾಡೋ ರೀತಿ ಇದು ಮಾಡಿದ್ವಿ. ಅವ್ರಿಗೂ ಬಹುಮಾನ ವಿತರಣೆ ಕೂಡ ಮಾಡ್ತೀವಿ. ಇದೇ ವೇಳೆಯಲ್ಲಿ ವೇಷಧಾರಿ ಮಕ್ಕಳು ಮಾತನಾಡಿ, ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನನ್ನ ನೆನೆದರೆ ಪ್ರತಿದಿನ ಆಚರಿಸಬಹುದು, ಶಾಲಾ ರಜೆಯ ಸಮಯದಲ್ಲಿ ಗ್ರಾಮದಲ್ಲಿಯೇ ಕೃಷ್ಣ ರುಕ್ಮಿಣಿ ವೇಷ ತೊಡುತ್ತಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಶ್ರೀಕೃಷ್ಣ ಏನನ್ಸುತ್ತೆ? ಖುಷಿ ಅನಿಸುತ್ತಿದೆ. ಈ ಥರ ನಾವು ಸ್ಕೂಲಾಗೆ ಯಾವತ್ತೂ ಮಾಡಿರಲಿಲ್ಲ. ಹಂಗೆ ತುಂಬ ಖುಷಿ ಆಗ್ತದೆ. ನಮ್ಮ ಅಂಥ ಪಾಠ ಸ್ಕೂಲಾಗೆ ಯಾವತ್ತೂ ಮಾಡಿಸಿರಲಿಲ್ಲ, ಇವತ್ತು ಮಾಡಿಸಿರೋದಕ್ಕಿಂತ ಫುಲ್ಲು ಖುಷಿ ಆಗ್ತದೆ. ದೇವಸ್ಥಾನದಲ್ಲೇ ಈ ರೀತಿ ಮಾಡ್ತಾ ಇರೋದು ಖುಷಿ ಆಗುತ್ತಾ? ಮುರುಳಿಕೃಷ್ಣ, 7th class. ಎಲ್ಲ ಮಾಡ್ತಿರ್ಲಿಲ್ಲ, ಕೊರೋನಾ ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ಆದ್ದರಿಂದ ಈ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ, ಅದರಿಂದ ನನಗೆ ತುಂಬ ಖುಷಿ ಆಗ್ತೈತೆ. ಇದೇ ಫಸ್ಟ್ ಟೈಮ್ ನಾನು ರಾಧೆ ಥರ ಪಾರ್ಟ್ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತೈತೆ. ಯಾವ ರೀತಿ ಸಿದ್ಧತೆ ಮಾಡಿದ್ರು? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಾ? ಖುಷಿ ಅನಿಸ್ತು. ಬೆಳಗ್ಗೆ 8 ಗಂಟೆ 9 ಗಂಟೆ ಹಂಗೆ ಇಲ್ಲಿಗೆ ಬಂದು ಎಲ್ಲ ರೆಡಿ ಆಗಿ ಚೆನ್ನಾಗಿ ಕಾಣಿಸ್ತಾ ನಿಂತಿದ್ವಿ. ಡ್ರೆಸ್ ಎಲ್ಲ ಹಾಕೊಂಡ್ರ ಈಗ ಇದು ಮಡಿಕೆ ಹೊಡಿ ಅಂತದ್ದು ಅದರಲ್ಲೆಲ್ಲ ಕಷ್ಟ. ನಿನ್ನ ಹೆಸರು? ಅಮೂಲ್ಯ. ಯಾವ ಕ್ಲಾಸ್? 9th standard ಓದ್ತಾ ಇದ್ದೀನಿ. ಒಟ್ಟಾರೆ ಪ್ರತಿದಿನವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬಂತೆ ಕೆಂಗಲ್ ಗ್ರಾಮದಲ್ಲಿ ನೂತನ ದೇವಾಲಯದ ಜೊತೆಗೆ ಆಚರಣೆ ವಿಭಿನ್ನವಾಗಿತ್ತು. ಈ ವೇಳೆಯಲ್ಲಿ ಶಾನುಭೋಗ ಹರೀಶ್, ವಿಎಸ್ಎಸ್ಎನ್ ಶಿವರಾಮ್, ಡೇರಿ ಅಧ್ಯಕ್ಷ ರಂಗಪ್ಪ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.